ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅವನು ಯಾಕೆ ಸೈಲೆಂಟ್ ಆಗಿದ್ದಾನೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ಆ ಸೂರ್ಯನ ರಕ್ತ ಕುದಿದು ಈಗಾಗಲೇ ಬಂದು ಇಲ್ಲಿ ಹಾರಾಡಬೇಕಾಗಿತ್ತು, ಅದು ಆಗ್ಲಿಲ್ಲ. ಅಪ್ಪ, ಸೂರ್ಯ ಸೈಲೆಂಟ್ ಆಗಿದ್ದಾನಂತಂದ್ರೆ ಒಳಗೊಳಗೇನೆ ಏನೋ ಸ್ಕೀಮ್ ಆಗ್ತಿರ್ತಾನೆ. ನಾವು ಹುಷಾರಾಗಿರ್ಬೇಕು. ಈಗ ಪದ್ಮಿನಿನೂ ಅಲ್ಲೇ ಇರ್ತಾಳೆ, ಆ ನೋಟಿಸ್ ಕೂಡ ಅಲ್ಲೇ ಹೋಗಿರುತ್ತೆ. ಅವನು ಎಗರಾಡಕ್ಕೆ ಇಲ್ಲಿಗೆ ಯಾಕೆ ಬರ್ತಾನೆ ತಾತ? ಅದಕ್ಕೆ ನಾನು ಫೋನ್ ಮಾಡೋಣ ಅಂತಿರೋದು. ಆ ತಪ್ಪು ಮಾಡಕ್ ಹೋಗ್ಬೇಡ. ಈ ನಾಗೇಂದ್ರ ಇದಾನಲ್ಲ, ಅವನು ಯಾವ ಸಂದರ್ಭದಲ್ಲಿ ಯಾರ ಕಡೆ ಇದ್ದಾನೆ ಅಂತ ಹೇಳಕ್ಕೆ ಆಗಲ್ಲ. ಅವ್ರು ಯಾರು ಇಲ್ಲಿಗೆ ಬಂದಿಲ್ಲ ಅಂತಂದ್ರು ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಿಕ್ಕೆ ಕೋರ್ಟ್ ಮೆಟ್ಲು ಹತ್ತಲೇಬೇಕಲ್ಲ. ಅಲ್ಲೇ ನೋಡ್ಕೊಂಡ್ರೆ ಆಯ್ತು. ಒಟ್ಟಿನಲ್ಲಿ ಕೇಸು ನಮ್ಮ ಕೈ ತಪ್ಪಿ ಹೋಗಬಾರ್ದು ಮುನೇಂದ್ರ. ಅಪ್ಪ, ಅವ್ರು ತಿಪ್ಪರ್ಲಾಗ ಹಾಕಿದ್ರು ಕೇಸ್ ವಾಪಸ್ ತಗೊಳಕ್ ಆಗೋದಿಲ್ಲ. ಅದು ಸೂರ್ಯನ್ ಪಂಚಾಯತಿ ಅಲ್ಲ, ಕೋರ್ಟು. ಅಲ್ಲಿ ಆ ಸೂರ್ಯನ್ ಬೇಳೆಕಾಳು ಬೇಯೋದಿಲ್ಲ. ಕೋರ್ಟ್ ಅಲ್ಲಿರೋ ಜನರೆಲ್ಲರು ನಮ್ಮವರು. ನಮ್ಮ ಹತ್ರ ಆಗ್ಲೇ ಕೋರ್ಟ್ ಕೊಡಬೇಕಾಗಿರುವಂತ ಎಲ್ಲ ಸಾಕ್ಷಿ ಆಧಾರಗಳು ಇದೆ. ಕನಿಷ್ಠ ಪಕ್ಷ 3 ತಿಂಗಳ ಒಳಗಡೆ ಡೈವೋರ್ಸ್ ಸಿಕ್ಕೇ ಸಿಗತ್ತೆ. ಇನ್ನೇನಪ್ಪ ನಕುಲ, ಆ ಪದ್ಮಿನಿ ಕತೆ ಮುಗೀತು. ನೀನ್ ಸುಮ್ಮನೆ ಆ ನಾಗೇಂದ್ರನಿಗೆ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಆ ಹೊಸ ಹುಡುಗಿನ ಹೇಗೆ ಪಳಗಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡು. ನಮ್ಮ ಕೈಗೆ ಡೈವೋರ್ಸ್ ಪೇಪರ್ ಬಂದ ತಕ್ಷಣನೇ ವಾಲ್ಗ ಊದಿಸ್ಬಿಡದೆ. ನಕುಲ, ನಿನ್ನ ಮೊದಲನೇ ಮದುವೆ ಅಬ್ಬೇಪಾರಿ ತರ ಆಗೋಯ್ತು, ಆದ್ರೆ ಇವಾಗ ನೋಡು, ನಿನ್ನ 2ನೇ ಮದುವೆನ ನಾನು ಊರು ಉತ್ಸವ ನಡೆಸ್ದಂಗೆ ನಡೆಸ್ತೀನಿ. ನಿನ್ನ ಮದುವೆಯ ಮೆರವಣಿಗೆಯನ್ನ ನೋಡಿ ಆ ಸತ್ಯಮೂರ್ತಿ ವಿಲ 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 ಅಂತ ಒದ್ದಾಡ್ಬಿಡ್ಬೇಕು. ನಿನ್ನ ಕುದುರೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀನಿ ಕಣೋ, ತುಂಬಾ ಮಜಾ ಇರುತ್ತೆ. ಹೋಗ್ ಬಂದ್ರ ಏನಂದ್ರು? ಫೋಟೋ ನೋಡಿದ್ರ ಅವರು ಇಷ್ಟ ಆಯ್ತಂತ? ಇಲ್ಲಮ್ಮ. ಇಷ್ಟ ಆಗಿಲ್ವಂತ? ಮಹಾಲಕ್ಷ್ಮಿ ಕಳ್ಳೆ ನೀನ್ ಹಾ ಕಾಣಿಸ್ತೀಯ ಹೀಗ್ ಕಾಣಿಸ್ತೀಯ ಅಂತೆಲ್ಲ ಹೇಳ್ತಿದ್ದೆ, ಹೀಗ್ ನೋಡಿದ್ರೆ ರಿಜೆಕ್ಟ್ ಮಾಡಿದ್ರು ಅಂತ ಇದ್ಯಾ? ನೀನ್ ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡ್ತೀಯಾ? ಅಲ್ಲ, ನೀನೇನ್ ಕೇಳಿದೆ? ಅವ್ರು ನೋಡಿದ್ರ ಅಂದೆ, ನಾನು ಇಲ್ಲ ಅಂದೆ. ಅಷ್ಟಕ್ಕೆ ನೀನು ಮೆಟ್ರೋ ರೈಲ್ ತರ ಓಡ್ತಾ ಇದೆಯಲ್ಲ. ಅಂದ್ರೆ ನೀನ್ ಇನ್ನು ಫೋಟೋ ತೋರಿಸಿಲ್ವಾ? ಇಲ್ಲಮ್ಮ, ನಾನು ಅವ್ರಿಗೆ ನೇರವಾಗಿ ತೋರಿಸೋದಕ್ ಆಗ್ಲಿಲ್ಲ. ಅಂದ್ರೆ ಕೊರಿಯರ್ ಅಲ್ಲಿ ಕಳ್ಸೋಣ ಅಂತಿದ್ಯಾ? ಸರಿಯೋ, ಸ್ವಲ್ಪ ನಾನು ಹೇಳೋದನ್ನ ತಾಳ್ಮೆ ಕೊಟ್ಟು ಕೇಳ್ತೀಯಾ? ಹೇಳು ಡ್ಯಾಡಿ. ಇವತ್ತು ನಾನು ಹೋಗಿದ್ದ ಟೈಮ್ ಸರಿ ಇರ್ಲಿಲ್ಲಮ್ಮ. ನಾನು ಆ ಮನೆಗೆ ಕಾಲಿಡೋಷ್ಟ್ರಲ್ಲಿ ಪದ್ಮಿನಿಗೆ ಒಂದು ನೋಟಿಸ್ ಬಂದಿತ್ತು, ಅದು ನಕುಲನಿಂದ. ಅದು ಸಾಮಾನ್ಯ ನೋಟಿಸ್ ಅಲ್ಲ, ಡೈವರ್ಸ್ ನೋಟಿಸ್. ಮನೇಲಿರೋರ್ ಮೂಡೆಲ್ಲಾನು ಆಫ್ ಆಗಿತ್ತು. ಇಂಥ ಟೈಮಲ್ಲಿ ನಾನು ನಿನ್ನ ಫೋಟೋನ ಕೊಡೋದಕ್ಕಾಗತ್ತಾ? ಅದಕ್ಕೆ ನಾನು ಬೇರೊಂದು ವ್ಯವಸ್ಥೆನ ಮಾಡಿದೆ. ಏನ್ ಮಾಡಿದ್ರಿ ಡ್ಯಾಡಿ? ಅದು ಹೇಳಿದ್ರೆ ಮಜಾ ಸಿಗಲ್ಲ, ಆದ್ರೆ ಏನೋ ವ್ಯವಸ್ಥೆ ಮಾಡಿದ್ದೀನಿ. ಅದ್ರ ರಿಸಲ್ಟ್ ಅಂತೂ ಖಂಡಿತ ಪಾಸ್ ಆಗತ್ತೆ.
ಇದ್ಯಾರ್ದು ಕವರು? ಆಗ್ಲೇ ಲಾಯರ್ ಬಂದಿದ್ರಲ್ಲ, ಅವ್ರು ಬಿಟ್ಟೋಗಿರ್ಬೇಕು ಅನ್ಸುತ್ತೆ. ಹುಡುಗಿ ಫೋಟೋ ಲಲಿತಾ, ಈ ಹುಡುಗಿ ಎಷ್ಟು ಮುದ್ದಾಗಿದ್ದಾಳಲ್ಲ. ಹೌದು ರೀ, ಲಕ್ಷಣವಾಗಿದ್ದಾಳೆ. ಈಗ ನಂಗೆ ಅರ್ಥ ಆಯ್ತು ಲಲಿತಾ, ಲಾಯರ್ ನಮ್ಮ ಮನೆಗೆ ಸುಮ್ಮನೆ ಬರಲಿಲ್ಲ. ನಾವು ಸೂರ್ಯನ್ಗೆ ಒಂದು ಹುಡುಗಿ ನೋಡಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಈ ಫೋಟೋ ತೋರ್ಸಕ್ಕೆ ಬಂದಿರೋದು. ನಾವು ನೋಟಿಸು ಡೈವರ್ಸು ಅಂತ ಹೇಳ್ತಿದ್ವಲ್ಲ, ಅದಕ್ಕೆ ಲಾಯರ್ ಸಾಹೇಬರು ನೋಟಿಸ್ ತಗೊಂಡು ಈ ಕವರ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ರೀ, ನಮ್ ಸೂರ್ಯಂಗೆ ಹೇಳ್ ಮಾಡಿಸ್ದಾಗಿದ್ದಾಳೆ. ಯಜಮಾನ್ರೆ ಕ್ಷಮಿಸಿ, ನಾನು ಇಲ್ಲಿ ಯಾವ್ದಾದ್ರು ಒಂದು ಕವರ್ ಬಿಟ್ಟು ಹೋದ್ನ ಅಂತ. ಇದೇ ಕವರ? ಇದನ್ನೇ ಹುಡ್ಕೊಂಡ್ ಬಂದ್ರ? ಹಾ ಹೌದೌದು, ಇದೇ ಕವರ್. ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಪದ್ಮನಾಭ ಅವ್ರೆ, ಯಾರೀ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ? ಯಜಮಾನ್ರೆ, ಅವಳು ನನ್ನ ಮಗಳು. ಮಗಳ ನಿಮ್ಗೆ ಇಷ್ಟ ದೊಡ್ಡ ಮಗಳಿದ್ದಾಳೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ. ಇವಳನ್ನ ನಾವು ಚಿಕ್ಕ ವಯಸ್ಸಲ್ಲೇ ನೋಡಿದ್ದು, ಎಷ್ಟು ಬೇಗ ಬೆಳೆದ್ ಬಿಟ್ಟಿದ್ದಾಳೆ, ತುಂಬಾ ಲಕ್ಷಣವಾಗಿದ್ದಾಳೆ. ಏನ್ ಓದ್ಕೊಂಡಿದ್ದಾಳೆ ಅಮ್ಮ? ಈ ಕಂಪ್ಯೂಟರ್ ನಲ್ಲಿ ಅದನ್ನ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತಾರೆ, MCA ಅಂತ, ಅದನ್ನ ಓದ್ಕೊಂಡಿದ್ದಾಳೆ. ನೀವ್ ಫೋಟೋ ತಂದಿರೋದ್ ನೋಡಿ ನಾವೇನೋ ಅನ್ಕೊಂಡ್ವಿ. ನಮ್ ಸೂರ್ಯಂಗೋಸ್ಕರ ನೋಡಿರೋ ಹುಡುಗಿ ಏನೋ ಅಂತ ತುಂಬಾ ಸಂತೋಷ ಪಟ್ಕೊಂಡ್ವಿ. ಅಂದಾಗೆ ನಿಮ್ ಮಗಳು ಮದುವೆ ಆಗಿದ್ಯಾ? ಎಲ್ಲ ಯಜಮಾನ್ರೆ, ಈಗ ತಾನೆ ಓದ್ ಮುಗಿಸಿದಾಳೆ, ಇನ್ ಮುಂದೆ ಗಂಡನ್ ಹುಡುಕ್ಬೇಕು. ಹುಡುಕ್ಬೇಡಿ, ಹುಡುಕೋ ಅವಶ್ಯಕತೆನೂ ಇಲ್ಲ. ಅಲ್ಲ, ಯಾಕೆ ಏನ್ ಹೇಳ್ತಿದ್ದೀರಾ ಯಜಮಾನ್ರೆ? ನೀವ್ಯಾಕೆ ನಿಮ್ ಮಗಳನ್ನ ನಮ್ಮ ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಬಾರ್ದು? ನಮ್ಗಂತೂ ತುಂಬಾ ಇಷ್ಟ ಆಗಿದ್ದಾಳೆ, ನೀವು ಒಪ್ಪಿಗೆ ಕೊಟ್ರೆ ಮುಂದುವರಿಬಹುದು.